ವೀಕೆಂಡ್ ಕರ್ಫ್ಯೂ ಎಂಡ್ ಅನ್ನುವಂಥ ಪ್ರಶ್ನೆ. ಸೊ ಅದು ಶುಕ್ರವಾರ ಡಿಸೈಡ್ ಆಗುತ್ತೆ. ನೈಟ್ ಕರ್ಫ್ಯೂ ಎಂಡ್ ಅನ್ನುವಂಥದ್ದು ಶುಕ್ರವಾರ ಡಿಸೈಡ್ ಆಗುತ್ತೆ. ಅದರ ಜೊತೆಗೆ 50-50 ರೂಲ್ಸ್ ಎಂಡ್ ಆಗುತ್ತಾ ಅಂದರೆ ಸದ್ಯಕ್ಕೆ ಆಗ್ಲಿಕ್ಕಿಲ್ವೇನು ಅಂತ ಅನಿಸ್ತಾ ಇದೆ. ಇನ್ನುಳಿದೆಲ್ಲವೂ ಕೂಡ ಆಗಬಹುದು. ವೀಕೆಂಡು, ನೈಟ್ ಕರ್ಫ್ಯೂ ಇವುಗಳಿಗೆ ಒಂದಿಷ್ಟು ಸಡಿಲ ಮಾಡಬಹುದು ಅಂತ ಕಾಣಿಸುತ್ತೆ. ಬಟ್ ಏನು ಮಾಡುತ್ತೆ ಸರ್ಕಾರ ಅನ್ನೋದು ಶುಕ್ರವಾರಕ್ಕೆ ಗೊತ್ತಾಗುತ್ತೆ. ಬಟ್ ಅದಕ್ಕಿಂತಲೂ ಮುಂಚಿತವಾಗಿಯೇ ಅಲ್ಲಲ್ಲಲ್ಲಿ ಸಚಿವರುಗಳು, ಶಾಸಕರು ಹೇಳಿಕೆಯನ್ನು ಕೊಡೋಕ್ಕೆ ಶುರು ಮಾಡಿದ್ರೆ ಅದರ ಅರ್ಥ ಗೊತ್ತಾಗುತ್ತೆ. ಬಟ್ ಅದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಬರ್ತಾ ಇರುವಂಥ ಕೇಸ್ಗಳು ಹೇಗಿರುತ್ತೆ, ಯಾವ ರೀತಿಯಲ್ಲಿರುತ್ತೆ, ಆಸ್ಪತ್ರೆಗೆ ದಾಖಲಾಗುವಂಥ ಪ್ರಮಾಣ ಹೇಗಿರುತ್ತೆ ಅನ್ನೋದು ಕೂಡ ಮತ್ತೊಂದು ಪ್ರಮುಖವಾಗಿರುವಂಥ ಘಟ್ಟ. ಯಾಕಂದರೆ ಶುಕ್ರವಾರ ಅಂತ ಹೇಳಿದ್ದಾರೆ, ಇವತ್ತು ಮಂಗಳವಾರ, ಇನ್ನು ಬುಧವಾರ, ಗುರುವಾರ ಎರಡು ದಿನದಲ್ಲಿ ಕೇಸ್ಗಳು ಏನಾಗುತ್ತೆ ಅಂತ ನೋಡಬೇಕು. ನಾವು ಕೂಡ ಈ ಮೈಕ್ರೋ ಕಂಟೈನ್ಮೆಂಟ್ ಜೋನ್ ಅನ್ನು ಮಾಡಲಿಕ್ಕೆ ನಾವು ಸಲಹೆ ಕೊಟ್ಟಿದ್ದೇವೆ. ಹೀಗಾಗಿ ಈಗ ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಅನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ಇದನ್ನು ಎಲ್ಲ ರಾಜ್ಯಗಳಿಗೂ ನಾವು ಸ್ಪಷ್ಟಪಡಿಸಿದ್ದೇವೆ, ಸ್ಮಾಲ್ ಕಂಟೈನ್ಮೆಂಟ್ ಜೋನ್ ಮಾಡಬೇಕು. ಅಲ್ಲ, ಈಗ ಎರಡು ವಾರ ಆಗಿದೆ, ನನಗೆ ಮುಖ್ಯಮಂತ್ರಿಗಳು ಹೇಳಿದ್ದು ಈ ಶುಕ್ರವಾರ ನಾವು ರಿವ್ಯೂ ಮಾಡ್ತೀವಿ, ಈ ಗುರುವಾರ ಶುಕ್ರವಾರಕ್ಕಿಂತ ಮೊದಲು ನಾವು ರಿವ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ನನಗನ್ಸೋದು, ನನ್ನ ವೈಯಕ್ತಿಕ ಅನಿಸಿಕೆ, ನಾನು ಭಾರತ ಸರ್ಕಾರದ ಮಂತ್ರಿಯಾಗಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸಲಹೆ ಕೊಡ್ತಾ ಇಲ್ಲ, ನನ್ನ ವೈಯಕ್ತಿಕ ಅನಿಸಿಕೆ ವೀಕೆಂಡ್ ಕರ್ಫ್ಯೂನು ರಿಲ್ಯಾಕ್ಸ್ ಮಾಡಬೇಕು. ಏನು ನಿಯಮಗಳಿದೆ ಆ ನಿಯಮಗಳನ್ನು ಜನಾನುಪಾಲನೆ ಮಾಡಬೇಕು, ಸರ್ಕಾರನೂ ಅದನ್ನು ಎನ್ಫೋರ್ಸ್ ಮಾಡಿಸೋಕೆ ಪ್ರಯತ್ನ ಮಾಡಬೇಕು. ವೀಕೆಂಡ್ ಕರ್ಫ್ಯೂ ಅಗತ್ಯ ಇಲ್ಲ. ಈಗ ಮೂರನೇ ವೇವ್ ಮಕ್ಕಳ ಮೇಲೆ ಬರುತ್ತೆ ಅಂತೇಳಿ ಹೇಳ್ಬಿಟ್ಟು ಎಲ್ಲರೂ ಕೂಡ ಆಗ ಊಹೆಯನ್ನು ಮಾಡಿದ್ರು, ಅದೇನು ಬರಲಿಲ್ಲ. ಈಗ ಮತ್ತೊಂದು ಸಾರಿ ಇನ್ನೊಂದು ವೇವ್ ಬರ್ತದೆ ಅಂತ ಹೇಳಿ ಈಗ ಬಂದಿದೆ. ಒಮಿಕ್ರಾನ್ ಇರ್ಬೋದು ಅಥವಾ ಬೇರೆ ಬೇರೆ ಯಾವುದೇ ವೇರಿಯಂಟ್ಸ್ಗಳಿರ್ಬೋದು, ಆದರೆ ಇದು ಯಾವ ಕೂಡ ಜೀವಾಪಾಯಕ್ಕೆ ದಾರಿಯನ್ನು ಮಾಡ್ಕೊಳ್ತಾ ಇಲ್ಲ. ಆದರೆ ಒಂದು ಸರ್ಕಾರಕ್ಕೆ ಜೀವವನ್ನು ಕಾಪಾಡುವಂಥದ್ದು ಎಷ್ಟು ಮುಖ್ಯವೋ ಜೀವನವನ್ನು ಕೂಡ ಕಾಪಾಡಬೇಕಾಗುತ್ತೆ. ಇವತ್ತು ಜೀವಕ್ಕೆ ಅಷ್ಟೊಂದು ಏನು ಅಪಾಯ ಇಲ್ಲ, ಆದರೆ ಜೀವನ ಅನ್ನೋದು ದುಸ್ತರ ಆಗಿದೆ. ಈ ಹಿನ್ನೆಲೆಯಲ್ಲಿ ಲಾಕ್ಡೌನು, ಆ ರಿಸ್ಟ್ರಿಕ್ಷನು, ಈ ರಿಸ್ಟ್ರಿಕ್ಷನು ಅಂತ ಹೇಳಿ ಜನರ ಜೀವನ ಈಗ ಆಲ್ರೆಡಿ ದುಸ್ತರವಾಗಿದೆ, ಅದನ್ನು ಇನ್ನೂ ಕೂಡ ಹಾಳಾಗೋದಕ್ಕೆ ಬಿಡಬಾರ್ದು. ಮುಂಜಾಗ್ರತಾ ಕ್ರಮ ಏನು, ಆಸ್ಪತ್ರೆಗಳಲ್ಲಿ ಎಷ್ಟೇ ಸಂಖ್ಯೆಯ ಏನು ಪೀಡಿತರು ಹಾಸ್ಪಿಟಲೈಸೇಷನ್ ಅಗತ್ಯ ಬಂದಂಥವರಿಗೆ ಸೂಕ್ತ ಚಿಕಿತ್ಸೆ ಕೊಡಲಿಕ್ಕೆ ಬೇಕಾದ ತಯಾರಿನ ಮಾಡಿ ಹೊರತು ಇಲ್ಲದ ಕಟ್ಟುಪಾಡುಗಳನ್ನು ಹಾಕಿ ಜನರಿಗೆ ಒಂದು ರೀತಿಯಲ್ಲಿ ಈಗ ಕಷ್ಟದಲ್ಲಿರುವಂಥವರಿಗೆ ಎಲ್ಲ ವ್ಯವಹಾರ ವಹಿವಾಟುಗಳು ನಿಂತು ಹೋಗಿ ಅವ್ರನ್ನ ಇನ್ನೂ ಕೂಡ ಬದುಕು ಮತ್ತು ಇನ್ನೂ ಅದೊಂದು ದೊಡ್ಡ ಭಾವನೆ ಆಗಬಾರ್ದು. ಈ ಹಿನ್ನೆಲೆಯಲ್ಲಿ ಸರ್ಕಾರ ಬಹಳ ಸಂವೇದನೆಯಿಂದ ಜನರ ಬದುಕನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಕ್ರಮ ಕೈಗೊಳ್ಳಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಇದರ ಎಫೆಕ್ಟು ಭಾಳ ಕಡಿಮೆ ಇದೆ. ಹಾಗಿದ್ದಾಗ ನಾವು ಲಾಕ್ಡೌನ್ ಮಾಡಿ ಜೀವನ ಯಾಕೆ ಸಂಕಷ್ಟಕ್ಕೆ ದೂಡಬೇಕು? ಜೀವಕ್ಕೆ ಹಾನಿಯಾಗತ್ತೆ ಅನ್ನೋ ಪ್ರಶ್ನೆ ಇದ್ದರೆ ಜೀವನಕ್ಕಿಂತ ಜೀವ ಮುಖ್ಯ. ಜೀವಕ್ಕೇನು ಹಾನಿಯಾಗಲ್ಲ, ಮೈಲ್ಡ್ ಆಗಿ ಎಫೆಕ್ಟ್ ಬಂದು ಮಾಡಿ ಹೋಗುತ್ತೆ ಅನ್ನೋದೇ ಈಗಿನ ಈ ಥರ್ಡ್ ವೇವ್ನ ಕೇಸ್ ರೆಕಾರ್ಡ್ ತೆಗೆದು ನೋಡಿದಾಗ ಅದರದ್ದು ಹಾನಿಯ ಪರ್ಸೆಂಟೇಜ್ ಕಡಿಮೆ ಇದೆ. ಹಾಗಿದ್ದಾಗ ಆತಂಕ ಪಡೋದು ಯಾಕೆ? ಯಾರಿಗೆ ಎರಡು ಡೋಸ್ ಇಂಜೆಕ್ಷನ್ ಆಗಿದೆ ಅವರುಗಳಿಗೆ ಇದು ಭಾಳ ಕಡಿಮೆ ಹಾನಿ ಮಾಡಿದೆ, ಏನು ಆ ಥರ ಮೇಜರ್ ಜೀವ ಹಾನಿ ಆಗಿಲ್ಲ, ಐ ಸಿ ಯುಗೆ ಹೋಗುವಂಥ ಗಂಭೀರ ಸ್ಥಿತಿಯೂ ಬಂದಿಲ್ಲ. ಹಾಗಿದ್ದಾಗ ಅನಗತ್ಯವಾಗಿ ಜೀವನ ಕಟ್ಕೊಂಡಿರೋರನ್ನ ಎರಡು ವರ್ಷ ಸಂಕಷ್ಟದಲ್ಲಿದ್ದು ಈಗ ಜೀವನ ಕಟ್ಕೊಂಡಿದ್ದಾರೆ, ಅವ್ರನ್ನ ಯಾಕೆ ಮತ್ತೆ ಸಂಕಷ್ಟಕ್ಕೆ ದೂಡಬೇಕು? ಅದಕ್ಕಾಗಿ ನನಗನ್ಸೋದು ಪರಿಸ್ಥಿತಿಯನ್ನು ಕಾದು ನೋಡಬೇಕು.